ಶಿವಮೊಗ್ಗ ಕೋವಿಡ್ ಸುರಕ್ಷಾ ಪಡೆಯಿಂದ ಕಳೆದ ವರ್ಷ ಶಿವಮೊಗ್ಗ ನಗರದ ಪ್ರತಿ ಮನೆಯ ಪ್ರತಿ ವ್ಯಕ್ತಿಗೂ ಕೂಡ ಆಯುರ್ವೇದಿಕ ಕಿಟ್ ಅನ್ನು ಕೊಟ್ಟಿದ್ವಿ। ಇಡೀ ಶಿವಮೊಗ್ಗ ನಗರದ ಜನ ತುಂಬಾ ಸಂತೋಷಪಟ್ಟಿದ್ದರು। ಹಾಗಾಗಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೋವಿಡ್ ಸುರಕ್ಷಾ ಪಡೆ ಮತ್ತು ಸೇವಾ ಭಾರತಿಯಿಂದ ಶಿವಮೊಗ್ಗ ನಗರದಲ್ಲಿ ಪ್ರತಿ ವಾರ್ಡ್ನಲ್ಲೂ ಪ್ರತಿ ಬೀದಿಗೂ ಕೂಡ ಸ್ಯಾನಿಟೈಸರ್ ಹಾಕಬೇಕು ಅನ್ನೋ ತೀರ್ಮಾನವನ್ನು ತಗೊಂಡಿದ್ದೀವಿ। ಈಗಾಗಲೇ 6 ವೆಹಿಕಲ್ಗಳನ್ನು ಈ ಒಂದು ಸ್ಯಾನಿಟೈಸರ್ ಬಳಸೋದಕ್ಕೋಸ್ಕರ ಈಗಾಗಲೇ ತೀರ್ಮಾನ ಮಾಡಿಕೊಂಡಿದ್ದೀವಿ। ಇವತ್ತಿನಿಂದ ಈ 6 ವೆಹಿಕಲ್ಗಳು 2-3 ವಾರ್ಡ್ಗೆ ಒಂದೊಂದು ವೆಹಿಕಲ್ ಆ ಸ್ಯಾನಿಟೈಸರ್ನ ಹಾಕೊಂಡು ಬರ್ತಾರೆ। ನನಗೆ ಅನ್ಸುತ್ತೆ ಒಂದು 3-4 ದಿನದಲ್ಲಿ ಈ ಶಿವಮೊಗ್ಗ ನಗರದ ಎಲ್ಲ ಬೀದಿಯ ಎಲ್ಲ ವಾರ್ಡ್ನ ಎಲ್ಲ ಬೀದಿಗಳಿಗೂ ಕೂಡ ಈ ಸ್ಯಾನಿಟೈಸರ್ ಕೊಡೋ ಮುಖಾಂತರ ಒಂದು ರೀತಿಯ ಕೋವಿಡ್ನ ದೂರ ಮಾಡೋ ದಿಕ್ಕಿನಲ್ಲಿ, ನಮ್ಮ ಹತ್ತಿರ ಬರದೇ ಇರೋ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನವನ್ನು ಕೂಡ ಹಿಂದೂ ಕೂಡ ಕೋವಿಡ್ ಸುರಕ್ಷಾ ಪಡೆ ನಾವು ಮಾಡಿದ್ವಿ। ಈ ಬಾರಿ ಕೂಡ ಆವಾಗ ಆಯುರ್ವೇದಿಕ್ ಕಿಟ್ ಕೊಡೋ ಮುಖಾಂತರ ಮಾಡಿದ್ವಿ। ಈ ಬಾರಿ ಸ್ಯಾನಿಟೈಸರ್ನ ಪ್ರತಿ ಬೀದಿಯಲ್ಲೂ ಕೂಡ ಕೊಡುವ ದಿಕ್ಕಿನಲ್ಲಿ ಈ ಪ್ರಯತ್ನವನ್ನು ನಡೆಸ್ತಾ ಇದ್ದೀವಿ ಇವರೇ। ನಾನು ಇಲ್ಲ ಅಂದಿಲ್ಲ, ನಾನು ಹೇಳೋದು ಪೂರ ಕೇಳಿ। ಶಿವಮೊಗ್ಗ ನಗರದಲ್ಲಿ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ। ಬೆಡ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಆಮೇಲೆ ವೆಂಟಿಲೇಟರ್ಸ್ ಇರ್ಬೋದು, ಎಲ್ಲವನ್ನೂ ಕೂಡ ಜೊತೆ ಡಾಕ್ಟರ್ಸು, ನರ್ಸು, ಇವರು ಇವನ್ ಡಿ ಗ್ರೂಪ್ ನೌಕರರು ಏನೇನು ಬೇಕು ಎಲ್ಲವೂ ಕೂಡ ಶಿವಮೊಗ್ಗದಲ್ಲಿ ಆಹಾಕಾರ ಇಲ್ಲದಿರೋದ್ರಲ್ಲಿ ಶಿವಮೊಗ್ಗ ಜಿಲ್ಲೆ ನಾವು ನೋಡ್ಕೊಟ್ಟಿದ್ದೇವೆ। ನಿನ್ನೆ ತಾನೇ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ, ಎಷ್ಟು ಸಾಧ್ಯವೋ ಅಷ್ಟು ಆಕ್ಸಿಜನನ್ನು ಎಲ್ಲ ಕಡೆಯೂ ಬಳಸಬೇಕು ಅನ್ನೋಂಥದ್ರ ಬಗ್ಗೆಯೂ ಕೂಡ ಈಗಾಗಲೇ ತರಬೇಕು, ಜೋಡಿಸಬೇಕು ಅನ್ನೋಂಥ ಪ್ರಯತ್ನ ನಡೀತಾ ಇದೆ। ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೇ ಆ ಜವಾಬ್ದಾರಿ ಕೊಟ್ಟು ಆ ಜಿಲ್ಲೆಗೆ ಬೇಕಾದಂಥ ಆಕ್ಸಿಜನ್ ಏನೇನು ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಈಗಾಗಲೇ ಸಚಿವ ಸಂಪುಟ ತಗೊಂಡಿದ್ದೇವೆ। ಆ ದಿಕ್ಕಿನಲ್ಲಿ ಈ ಒಂದು ಆಕ್ಸಿಜನನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಕೂಡ ಕೊರತೆ ಆಗದಂಗೆ ನೋಡ್ಕೊಂಡಿದ್ದೀವಿ, ಮ್ಯಾನೇಜ್ ಮಾಡಿದ್ದೀವಿ ಈ ತನಕನೂ ಕೂಡ। ಇನ್ನೂ ಬರುವಂಥ ದಿನಗಳಲ್ಲಿ ಕೋವಿಡ್ನ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ಬೋದು ಅನ್ನೋಂಥ ಒಂದು ಭಾವನೆ ಇವತ್ತು ಇರೋದ್ರಿಂದ ನಾಳೆ ದಿನ 12 ಗಂಟೆಗೆ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಶಿವಮೊಗ್ಗಕ್ಕೆ ಬರೋರಿದ್ದಾರೆ। 12 ಇವತ್ತು 12:15 ಒಂದು ಪತ್ರಿಕಾಗೋಷ್ಠಿ ಇದೆ, ಅಲ್ಲೂ ಕೂಡ ನಿಮ್ಗೆ ಉಳಿದಂಥ ವಿವರಗಳನ್ನ ನಾನು ಅಲ್ಲಿ ಹೇಳಲಿದ್ದೇನೆ। ಒಟ್ಟಾರೆ ಶಿವಮೊಗ್ಗದಲ್ಲಿ ಯಾವುದೂ ಕೊರತೆ ಇಲ್ದಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ, ಕೊರತೆ ಇಲ್ವಾ, ಎಲ್ಲದಕ್ಕೂ ಕೊರತೆ ಇದೆ। ನೀವು ನೋಡ್ತೇ ಅದರಲ್ಲಿ ಯಾವುದೋ ಮುಸ್ಲಿಂ ಸಂಘಟನೆನೇ ಈ ಬದುಕು ಮಾಡಿದೆಯಾ ಅನ್ನೋಂತೂ ಅನುಮಾನ ಬರ್ತಾ ಇದೆ ನನಗಂತೂ। ಅದರಲ್ಲಿ ಆ ಬೆಡ್ನ ಏನೋ ಅಕ್ರಮವಾಗಿ ಮಾಡಿ ಬ್ಲ್ಯಾಕ್ ಮಾಡಿಕೊಂಡಿದ್ದಾರೆ, ಅದರಲ್ಲಿ ಹೆಚ್ಚು ಮುಸಲ್ಮಾನರು ಆಗ್ತಾ ಇದೆ। ನಾನು ಯಾಕೆ ಇಲ್ಲಿ ಧರ್ಮ ತರಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ಈಗ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ, ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನೋಂಥ ಪ್ರಯತ್ನವನ್ನು ಕೆಲವರು ವ್ಯಕ್ತಿಗಳು ಮಾಡ್ತಾ ಇರ್ಬೋದೇನೋ ಆ ದಿಕ್ಕಲ್ಲಿ। ಬೆಂಗಳೂರಿನಲ್ಲಿ ನಮ್ಮ ತೇಜಸ್ವಿ ಸೂರ್ಯಾರವರು, ಅದೇ ರೀತಿ ಸತೀಶ್ ರೆಡ್ಡಿ ಅವರು, ರವಿ ಸುಬ್ರಹ್ಮಣ್ಯ ಅವರು, ಇವರೆಲ್ಲರೂ ಪ್ರಯತ್ನ ಮಾಡಿ ಇದನ್ನು ಹೊರಗೆ ತಂದಿದ್ದಾರೆ। ಇದ್ರ ಹಿಂದೆ ಯಾರಿದ್ದಾರೆ, ಏನು ಕತೆ ಅನ್ನೋದನ್ನು ತನಿಖೆ ಮಾಡಿದಂಥ ಸಂದರ್ಭ ಗೊತ್ತಾಗುತ್ತೆ। ಅದೆಂಥ ಸಂಘಟನೆ ಇದ್ದರೂ ಕೂಡ ಅಂಥವ್ರ ವ್ಯಕ್ತಿಗಳ ಬಗ್ಗೆ, ವ್ಯಕ್ತಿಗಳೋ ಸಂಘಟನೆನೋ ಅದು ಸ್ಪಷ್ಟ ಆಗಬೇಕಾಗತ್ತೆ, ಆ ತನಿಖೆಯಿಂದ ಹೊರಗೆ ಬರುತ್ತೆ। ಅಂಥವ್ರ ಬಗ್ಗೆ ಖಂಡಿತ ಕ್ರಮವನ್ನು ತಗೋತೀವಿ ಗೊತ್ತಿಲ್ಲ। ನೀವು ಹೇಳ್ತಿರೋ ಸರಿ ಇದೆ, ಬೆಂಗಳೂರಿನಲ್ಲಿ ನಡೆದಿದ್ದಂತೂ ಸಿಕ್ಕಿದ್ದಾರೆ। ಎಲ್ಲ ಜಿಲ್ಲೆನಲ್ಲೂ ಕೂಡ ಇದ್ರ ಬಗ್ಗೆ ನಾವು ಅಲರ್ಟ್ ಆಗಿರೋಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದೇವೆ। ನಮ್ಮ ಜಿಲ್ಲೆನಲ್ಲೂ ಕೂಡ ಬಿಲ್ಕುಲ್ ಅದಿರಿಲ್ಲ, ಇದು ತುಂಬ ಸ್ಪಷ್ಟ, ನಾನು ಹೇಳಕ್ಕೆ ಇಷ್ಟಪಡ್ತೀನಿ। ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ।